ಸ್ನೇಹಿತರೆ, ಕೇಂದ್ರದಲ್ಲಿ ಹಿಂದೂಹುಲಿ ಯೋಗಿ ಆದಿತ್ಯನಾಥ್ ಅವರಾದ್ರೆ ನಮ್ಮ ರಾಜ್ಯದಲ್ಲಿಗಿರೋ ಹಿಂದೂಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಯತ್ನಾಳ್ ಅಂತ ಕೂಡಲೇ ನೆನಪಾಗೋದು ಉತ್ತರ ಕರ್ನಾಟಕದ ಅವರ ಜವಾರಿ ಭಾಷೆ ಮತ್ತು ನೇರ ನುಡಿ. ಎದುರಾಳಿಗಿಂತ ಪ್ರಭಾವಿನೇ ಆಗಿದ್ರು ಧೈರ್ಯವಾಗಿ ಮಾತಾಡೋ ಏಕೈಕ ರಾಜಕಾರಣಿ ಎಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಬಿಜೆಪಿಯಲ್ಲಿದ್ದುಕೊಂಡೇ ಬಿಜೆಪಿಯ ರಾಜಹುಲಿ ಯಡಿಯೂರಪ್ಪನವರನ್ನೇ ಬಿಡದ ಯತ್ನಾಳ್ ಅವರು ಇತ್ತೀಚೆಗೆ ರಾಹುಲ್ ಗಾಂಧಿ ಅವರಿಗೆ ಹುಚ್ಚ ಅಲ್ಲ ಅರೆ ಹುಚ್ಚ ಅಂದದ್ದು ಅಲ್ಲದೆ ಸೋನಿಯಾ ಗಾಂಧಿ ವಿಷಕನ್ಯೇನ ಅಂತ ಪ್ರಶ್ನಿಸಿ ವಿವಾದಕ್ಕೀಡಾಗಿದ್ದು ನಿಮಗೆಲ್ಲ ತಿಳಿದಾಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಕ್ರಿಮಿನಲ್ಗಳನ್ನ ಬೀದಿ ಹೆಣ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತು. ಅದೇ ರೀತಿ ಯತ್ನಾಳ್ ಅವರು ಬಿಜೆಪಿ ಅಧಿಕಾರಕ್ಕೆ ಬಂದರೆ ಉತ್ತರ ಪ್ರದೇಶದ ಮಾದರಿ ಜಾರಿಗೆ ಬರಲಿದೆ. ಕ್ವೈ ಅಂದ್ರೆ ಎನ್ಕೌಂಟರ್ ಆಗುತ್ತೆ. ಭಾರತದ ವಿರುದ್ಧ ಮಾತಾಡಿದ್ರೆ ಡಮ್ ಡಮ್ ಮಾಡ್ತೀವಿ, ರೋಡ್ ಮೇಲ್ಗೆ ಡಿಸ್ಕಮ್ ಆಗುತ್ತೆ. ಮುಂದೆ ರಾಜ್ಯದಲ್ಲಿ ಇದೇ ವ್ಯವಸ್ಥೆ ಜಾರಿಗೆ ಬರುತ್ತೆ ಅಂತ ದೇಶ ದ್ರೋಹಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೀಗೆ ಯಾರ ಬಗ್ಗೆನೇ ಆದ್ರೂ ಯಾರ ವಿಷಯನೇ ಆಗಿರ್ಲಿ ನೇರವಾಗಿ ಮಾತಾಡೋ ಈ ಯತ್ನಾಳ್ ಅವರ ಬ್ಯಾಕ್ಗ್ರೌಂಡ್ ಆದ್ರೂ ಏನು, ಇವರ ಆಸ್ತಿಗೆಷ್ಟು, ಇವರು ಈ ಮಟ್ಟಿಗೆ ಬೆಳೆದದ್ದು ಹೇಗೆ, ಇದೆಲ್ಲವನ್ನ ನೋಡೋಣ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲು ಇವರ ಹಿನ್ನೆಲೆಯನ್ನ ನೋಡೋಣ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 1963 ಡಿಸೆಂಬರ್ 13ರಂದು ಬಿಜಾಪುರದಲ್ಲಿ ಜನಿಸಿದ್ರು. 1994ರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬಿಜಾಪುರ ಕ್ಷೇತ್ರದಿಂದ ಕಣಕ್ಕಿಳಿದು ಗೆಲುವನ್ನ ಸಾಧಿಸ್ತಾರೆ. ನಂತರ 1999ರ ಜನರಲ್ ಎಲೆಕ್ಷನ್ ಅಲ್ಲಿ ಗೆದ್ದು ಲೋಕಸಭೆಯ ಸದಸ್ಯರಾಗ್ತಾರೆ. 2004 ಮತ್ತು 2009ರ ಎಲೆಕ್ಷನ್ ಅಲ್ಲೂ ಕೂಡ ಬಿಜಾಪುರ ಕ್ಷೇತ್ರದಿಂದಲೇ ಸ್ಪರ್ಧಿಸಿ ಗೆಲುವನ್ನ ಕಾಣ್ತಾರೆ. ಹೀಗೆ ಬಿಜೆಪಿಯಿಂದ ಸ್ಪರ್ಧಿಸಿ ಸತತವಾಗಿ ಗೆಲುವು ಕಾಣುತ್ತಿದ್ದಂತಹ ಯತ್ನಾಳ್ ಅವರು 2010ರಲ್ಲಿ ಜನತಾದಳ ಪಕ್ಷಕ್ಕೆ ಸೇರ್ತಾರೆ. ಆದ್ರೆ 2013ರಲ್ಲಿ ನಡೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಮೊದಲ ಬಾರಿಗೆ ಸೋಲನ್ನ ಕಾಣ್ತಾರೆ. ನಂತರ ಅವರು ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಜೆಡಿಎಸ್ನವರು ಯತ್ನಾಳ್ ಅವರಿಗೆ ರಾಜ್ಯಾಧ್ಯಕ್ಷರಾಗುವ ಆಫರ್ ಅನ್ನು ನೀಡಿರ್ತಾರೆ. ಅದನ್ನ ನಿರಾಕರಿಸಿ ಯತ್ನಾಳ್ ಅವರು ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ. ಆದರೆ 2015ರಲ್ಲಿ ಬಿಜೆಪಿಯವರು ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡುತ್ತಾರೆ. ಆಗ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿದು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕ ಎಸ್ಆರ್ ಪಾಟೀಲ್ ಅವರನ್ನೇ ಸೋಲಿಸ್ತಾರೆ. ನಂತರ 2018ರಲ್ಲಿ ಅಂದ್ರೆ ಪಕ್ಷದಿಂದ ಉಚ್ಚಾಟನೆಯಾದ 3 ವರ್ಷಗಳ ಬಳಿಕ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಬಲ ಹಿಂದುತ್ವವಾದಿಯಲ್ಲದೆ ಲಿಂಗಾಯತ ಸಮುದಾಯಕ್ಕೆ ತಮ್ಮ ಪ್ರೀತಿ ಮತ್ತು ನಿಷ್ಠೆಗಿನ್ನ ದಾರೆ ಎರೆದಿದ್ದಾರೆ. ಇನ್ನು ಯತ್ನಾಳ್ ಅವರು ರಾಜಕೀಯವಾಗಿ ಎಷ್ಟೇ ಪ್ರಭಾವಿಯಾಗಿದ್ರೂ ಅವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಫೇಮಸ್ ಆಗಿರೋದು ತಮ್ಮ ನೇರ ನುಡಿಗಿದ್ದ ಅಂದ್ರೆ ತಪ್ಪಾಗಲಾರದು. ಇನ್ನು ಯತ್ನಾಳ್ ಅವರು ನೀಡಿರೋ ವಿವಾದಾತ್ಮಕ ಹೇಳಿಕೆಗಳನ್ನ ನೋಡೋದಾದ್ರೆ 2020ರಲ್ಲಿ HS ದೊರೆಸ್ವಾಮಿ ಅವರಿಗೆ ಪಾಕಿಸ್ತಾನಿ ಏಜೆಂಟ್ ಅಂತ ಕರೆದು ವಿವಾದಕ್ಕೆ ಈಡಾಗಿದ್ರು. ಇದಲ್ಲದೆ ಒಮ್ಮೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಾರ್ಪೊರೇಟರ್ಸ್ಗಳಿಗೆ ನೀವು ಕೇವಲ ಹಿಂದೂಗಳಿಗಾಗಿ ಕೆಲಸ ಮಾಡಬೇಕು, ಹಿಂದೂಗಳು ಮಾತ್ರ ನಮಗೆ ಮತ ಹಾಕಿದ್ದಾರೆ, ಮುಸ್ಲಿಮರಲ್ಲ, ಹೀಗಾಗಿ ಮುಸ್ಲಿಮರಿಗಾಗಿ ಕೆಲಸ ಮಾಡಬೇಡಿ ಎಂದಿದ್ರು. ಈ ವಿಡಿಯೋ ಭಾರಿ ವೈರಲ್ ಆಗಿತ್ತು. ಇನ್ನು ಫೆಬ್ರವರಿ 2023ರಲ್ಲಿ ಮಾತನಾಡುವಾಗ ಮುಸ್ಲಿಮರ ಬಗ್ಗೆ ಈ ರೀತಿ ಹೇಳಿಕೆಯನ್ನ ನೀಡಿದ್ರು. ಮುಸ್ಲಿಮರನ್ನ ಟಿಪ್ಪು ಸುಲ್ತಾನ್ಗೆ ಕಂಪೇರ್ ಮಾಡಿ ರಾಜ್ಯದ ಎಲ್ಲಾ MLAಗಳು ನನಗೊಂದು ಪ್ರಶ್ನೆಗೆನ ಕೇಳ್ತಾರೆ. ಬಿಜಾಪುರದಲ್ಲಿ 1 ಲಕ್ಷ ಟಿಪ್ಪು ಸುಲ್ತಾನರಿದ್ದಾರೆ, ಆದ್ರೆ ಶಿವಾಜಿ ಮಹಾರಾಜರ ವಂಶಸ್ಥರು ಮಾತ್ರ ಗೆಲ್ತಾರೆ ಯಾಕೆ ಅಂತ. ಇನ್ನು ಮುಂದೆ ಬಿಜಾಪುರದಲ್ಲಿ ಕೇವಲ ಶಿವಾಜಿ ಮಹಾರಾಜ್ ವಂಶಸ್ಥರೇ ಗೆಲ್ಬೇಕು, ಬೈ ಮಿಸ್ಟೇಕ್ ಆಗೋ ಸಹ ಟಿಪ್ಪು ಸುಲ್ತಾನರಿಗೆ ಓಟ್ ಹಾಕ್ಬೇಡಿ ಎಂದಿದ್ರು. ಇನ್ನು ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೋದಿ ಅವರಿಗೆ ಹೇಗಂದಿದ್ರು, ಮೋದಿ ವಿಷದ ಹಾವಿದ್ದಂತೆ ಎಂಬ ಹೇಳಿಕೆ ನೀಡಿ ವಿವಾದಕ್ಕೆ ಈಡಾಗಿದ್ರು. ಅದರ ಬಳಿಕ ಕೋಪಗೊಂಡ ಯತ್ನಾಳ್ ಅವರು ಸೋನಿಯಾ ಗಾಂಧಿಗೇನು ವಿಷಕನ್ಯೇನ ಅಂತ ಕೌಂಟರ್ ಪ್ರಶ್ನೆಗೆನ್ನ ಹಾಕಿ ವಿವಾದಕ್ಕೀಡಾದ್ರು. ನಂತರ ರಾಹುಲ್ ಗಾಂಧಿ ಹುಚ್ಚ ಅಲ್ಲ ಅರೆ ಹುಚ್ಚ, ಪಾಕಿಸ್ತಾನಿಗಳೇ ಬೆಂಬಲ ಕೊಡೋ ಮೋದಿಯವರನ್ನ ದೇಶದಿಂದ ಹೊರಗೆ ಹಾಕ್ತೀವಿ ಅಂತಾರೆ, ದೇಶದ ಬಗ್ಗೆ ಕಾಳಜಿ ಇಲ್ಲದವರನ್ನ ಅರೆ ಹುಚ್ಚ ಅನ್ನದೇ ಗ್ರೇಟ್ ಸ್ಕಾಲರ್ ಅನ್ಬೇಕಾ ಅಂತ ಪ್ರಶ್ನಿಸಿದ್ರು. ಇದಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಮೋದಿಯವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾನೆ, ಅವನ ಪಕ್ಷದಲ್ಲಿ 3 ಬಿಟ್ಟವರು ಇದ್ದಾರೆ, ಆದ್ರೆ ಮೋದಿಯವರು 150 ಕೋಟಿ ಜನರ ಆಶೀರ್ವಾದವನ್ನ ಪಡೆದು ಪ್ರಧಾನಿಯಾಗಿದ್ದಾರೆ, ಅವರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಅಂದಿದ್ದಾರೆ. ಇದಲ್ಲದೆ ಹಿಂದುತ್ವ ವಿರೋಧಿಗಳಿಗೆ ಮತ್ತು ದೇಶ ದ್ರೋಹಿಗಳ ಬಗ್ಗೆ ಮಾತನಾಡುತ್ತಾ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಉತ್ತರ ಪ್ರದೇಶದ ಮಾದರಿ ಜಾರಿಗೆ ಬರಲಿದೆ,
ಕೊಯ್ಯಿದ್ರೆ ಎನ್ಕೌಂಟರ್ ಆಗುತ್ತೆ. ಭಾರತದ ವಿರುದ್ಧ ಮಾತಾಡಿದ್ರೆ ಡಮ್ ಡಮ್ ಮಾಡ್ತೀವಿ. ರೋಡ್ ಮೇಲ್ಗೆ ಡಿಸ್ಕಾಮ್ ಆಗುತ್ತೆ. ಮುಂದೆ ರಾಜ್ಯದಲ್ಲಿ ಈ ವ್ಯವಸ್ಥೆ ಜಾರಿಗೆ ಬರುತ್ತೆ ಅಂತ ಹೇಳಿಕೆಯನ್ನ ನೀಡಿದ್ರು. ಇನ್ನು ಯತ್ನಾಳವರ ಆಸ್ತಿ ಪಾಸ್ತಿ ವಿಚಾರದ ಬಗ್ಗೆ ನೋಡೋದಾದ್ರೆ, ಬಿಕಾಂ ಪದವಿ ಪಡೆದಿರುವಂತಹ ಯತ್ನಾಳವರ ಬಳಿ 25 ಕೋಟಿ ಮೌಲ್ಯದ ಆಸ್ತಿಗಿದ್ದು 17 ಕೋಟಿ ಸಾಲವಿದೆ. ಇನ್ನು 5.75 ಕೋಟಿ ಮೌಲ್ಯದ ಚರಾಸ್ತಿಗಿದ್ದು 1.75 ಕೋಟಿ ಮೌಲ್ಯದ ಪಿತ್ರಾರ್ಜಿತ ಆಸ್ತಿಗಿದೆ. ತೋಟ ಹಾಗೂ ಬಾಡಿಗೆ ಹಣದಿಂದ ಪ್ರಾಪರ್ಟಿಯನ್ನ ಖರೀದಿಸಿದ್ದಾರೆ. ಇದಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳವರ ಬಗ್ಗೆ ಮಾಹಿತಿ. ಒಂದ್ ವೇಳೆ ಯತ್ನಾಳವರು ಸಿಎಂ ಆದ್ರೆ ರಾಜ್ಯ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.